ಸರ್, ಈಗ ಶಕ್ತಿ ಯೋಜನೆಯಿಂದ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ, ಶಕ್ತಿ ಯೋಜನೆಯಿಂದ ಅಂದ್ರೆ ಸಾರಿಗೆ ನೌಕರರಿಗೆ ಮತ್ತು ಎಲ್ಲವೂ ಯಾವ್ದು ಕೊಡಕ್ಕಾಗ್ತದೆ. ಯಾವಾಗ ಬಿಜೆಪಿ ಅವರು ಮಾಡಕ್ ಕೆಲಸ ಇಲ್ಲ ಬಿಜೆಪಿ ಅವರಿಗೆ, ಆ ಅಧ್ಯಕ್ಷರಿಗೆ, ಆ ಬಿಜೆಪಿ ಮುಖಂಡರಿಗೆ ಏನು ತಿಳುವಳಿಕೆ ಇಲ್ಲ. ಕಾರಣ ಏನು ಅಂದರೆ 2023 ನನಗೆ ಅಧಿಕಾರ ಬಿಟ್ಕೊಟ್ಟಾಗ, ಅಂದರೆ ನಮ್ಮ ಸರ್ಕಾರಕ್ಕೆ ಅಧಿಕಾರ ಬಿಟ್ಕೊಟ್ಟಾಗ ಬಿ ಜೆ ಪಿ ಅಧ್ಯಕ್ಷರಿಗೆ ಹೇಳಿ 5,900 crore ಸಾಲ ಇಟ್ಬಿಟ್ಟೋಗಿದ್ದಾರೆ. ಎಷ್ಟು? 5,900 crore ಸಾಲ ಇಟ್ಟೋಗಿದ್ದಾರೆ. 4 ವರ್ಷಗಳ ಕಾಲ ಸತತವಾಗಿ 2019-23 ಬಿ ಎಂ ಟಿ ಸಿ ಹೊರತುಪಡಿಸಿ ಉಳಿದ 3 ಕಾರ್ಪೊರೇಷನ್ನಲ್ಲಿ ಒಂದು ಬಸ್ಸು ತಗೊಂಡಿರಲಿಲ್ಲ ಅವರು. 2016 14,000 ಜನ ರಿಟೈರ್ಡ್ ಆಗಿದ್ದರು. ಎಷ್ಟು? 14,000 ಜನ ರಿಟೈರ್ಡ್ ಆಗಿದ್ದರು. ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ 6,300 ಬಸ್ಗೆ ಕೊಂಡ್ಕೊಳ್ಳೋಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ 3,400 ಬಂದುಬಿಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಉಳಿದಿರ್ತಕ್ಕಂಥದ್ದು ಬರ್ತಾ ಇದೆ. 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ ಆಗಲೇ 2,500 ಆಗೋಯ್ತು. ಆಯಿತಾ? ಈ ಬಿ ಜೆ ಪಿಯವ್ರ ಹತ್ರ ಹೇಳಿಸ್ಕೊಳ್ಳೋಂಥದ್ದೇನೂ ಇಲ್ಲ. ಕಾರ್ಮಿಕರಿಗೆ, ನಮ್ಮ ನೌಕರರಿಗೆ ಬಾಕಿ ಇದೆ. ಅದನ್ನ ಯಾರು ಬಿಟ್ಬಿಟ್ಟೋಗಿದ್ದಾರು? ಬಿ ಜೆ ಪಿಯವ್ರು ತಾನೇ ಬಿಟ್ಟೋಗಿದ್ದು. 2020 ಅಗ್ರಿಮೆಂಟ್ ಆಯಿತು. ಯಾರಿಗೆ? ಸರ್ಕಾರ 22 ಇರಬೇಕು. ಬೊಮ್ಮಾಯಿ ಅವರಿದ್ದಾಗ, ಶ್ರೀರಾಮುಲು ಅವರಿದ್ದಾಗ, ಆಮೇಲೆ ಬೊಮ್ಮಾಯಿ ಅವರು ಸಿ ಎಮ್ ಆಗಿದ್ದಾಗ ಒಂದು 17% ಏನೋ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ರು ಅಲ್ವಾ. ಒಂದು ನಿಮಿಷ ಇರಿ, ನಾನು ಹೇಳ್ತೀನಿ, ಆಮೇಲೆ ನೀವು ಕೇಳಿ. ಒಂದು ನಿಮಿಷ ಇರಿ, ನಾನು ಹೇಳ್ತೀನಿ. ಅದನ್ನು ಅವರು ಆರೋಪ ಮಾಡ್ತಾರೆ. ಆರೋಪ ಮಾಡೋರೇ ಆರೋಪಿಗಳು. ಏನಪ್ಪ ಈ ಸ್ಥಿತಿಗೆ, ದುಸ್ಥಿತಿಗೆ ತರಬೇಕಾಗಿದ್ರೆ ಅವರೇ ಕಾರಣ. ಇನ್ನು 1,600 crore ನಮಗೆ ಶಕ್ತಿ ಹಣ ಬರಬೇಕು. ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನೇನಿದೆ ಹೇಳಿ. ಈಗ ನಮ್ಮ ಯೂನಿಯನ್ ಲೀಡರ್ಸ್ ಹತ್ರನೂ ಮಾತಾಡಿದ್ದೀನಿ, ಅವ್ರ ಜೊತೆಲಿ ಎಲ್ಲ ಮಾತಾಡಿದ್ದೀನಿ. ಆಮೇಲೆ ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ಕೂತು ಮಾತಾಡಿ ಕೊಡೋದು ಕೊಡಲೇಬೇಕು. ಆದರೆ ಬಿ ಜೆ ಪಿ ಮುಖಂಡರು ಬೆಳಿಗ್ಗೆ ಇದ್ದರೆ ಟ್ವೀಟ್ ಮಾಡ್ತಾ ಇರ್ತಾರೆ, ಟ್ವೀಟ್ ಮಾಡ್ತಾರೆ. ಆ ಯಾರು ಆರೋಪ ಮಾಡ್ತಾರಲ್ಲ ಅವರೇ ಆರೋಪಿಗಳು. ಇಷ್ಟೆಲ್ಲ ದುಸ್ಥಿತಿಗೆ ಕಾರಣ ಅವರೇ. ಒಂದ್ಸಲ ಬರೋಕೆ ಹೇಳಿ, ಎದುರೆದ್ರೆ ಕೂತು ಮಾತಾಡೋಣ. ಆ ಟ್ವೀಟ್ ಮಾಡ್ತಾರಲ್ಲ, ಆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಒಂದು 700 ಜನ ಕೆಲಸ ಇಲ್ಲದೆ ಇದು ಯಾವುದದು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರಲ್ಲ. ಅಲ್ಲಿ ಅವರ ಬಿ ಜೆ ಪಿ ಅಧ್ಯಕ್ಷರು ಅಥವಾ ಇನ್ಯಾರ ನಮ್ಮ ಮುಖಂಡರು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಬಂದು ಕೂತ್ಕೊಂಡ್ರೆ ನಾನು ಅವರು ಎದುರೆದ್ರೆ ಮಾತಾಡ್ತೀನಿ. ಬರಲಿ, ಎಲ್ಲಾದರೂ ಬರಲಿ. ಇಲ್ಲ ಅಸೆಂಬ್ಲಿಲ್ಲೇ ಹೇಳಿದ್ದೀನಲ್ಲ, ಅಸೆಂಬ್ಲಿಲಿ ನಾನು ಇದನ್ನು ಹೇಳ್ತೀನಲ್ಲ. ಒಬ್ಬರು ಮಾತಾಡೋದೇ ಇಲ್ಲ. ನಾನೀಗ ನಿಮ್ಗೆ ಹೇಳಿದ್ದೀನೆಲ್ಲ ಅದನ್ನು ಒಂದು 10 ಹೇಳಿದ್ದೀನಿ, ಅಸೆಂಬ್ಲಿಲೂ ಹೇಳಿದ್ದೀನಿ. ಈಗ ಅವರು ಟ್ವೀಟ್ ಮಾಡ್ತಾರಲ್ಲ, ನಾನು ಕೌಂಟ್ರು ಮಾಡಿದ್ದೀನಿ. ಅದಕ್ಕೆ ಮಾತಾಡೋದೇ ಇಲ್ಲ ಅವರು. ಸುಳ್ಳು ಹೇಳಿದ್ನಲ್ಲ, ಪ್ರಕೃತ ಬಾಕಿ ಇರೋದು ನಿಜಾನ, ಅದೇನು ಇಲ್ಲ ಅಂತ ಹೇಳಿಲ್ಲ. 5,900 crore ಸಾಲ ಇಟ್ಟೋದಾರೆ ಯಾರು? ನೀವು ಕೇಳ್ಬೇಕು ಅವ್ರನ್ನ. 5,900 crore ಸಾಲ ಇಟ್ಬಿಟ್ಟೋಗಿದ್ದಾರೆ ಇವರು. ಆ ಪ್ರಶ್ನೆ ಬೇರೆ. 5,900 crore ಸಾಲ ಇಟ್ಟೋದಾರೆ ಯಾರು? ಇವರೇ ತಾನೆ. ಕೇಳಿ ಅವರಿಗೆ, ಶಕ್ತಿ ಯೋಜನೆಗೂ ಅದಕ್ಕೂ ಸಂಬಂಧ ಇಲ್ಲ. ಶಕ್ತಿ ಯೋಜನೆಗೂ ಇದಕ್ಕೂ, ಶಕ್ತಿ ಯೋಜನೆಯಿಂದ ನಮ್ಮ ಇಲಾಖೆಯ ಆದಾಯ ಜಾಸ್ತಿ ಆಗಿದೆ. ಆದರೆ ಖರ್ಚು 2010 ಬಿ ಎಂ ಟಿ ಸಿದು ಬೆಲೆ ಏರಿಕೆ ಮಾಡಿದ್ದು, ಆಮೇಲೆ 4 ಕಾರ್ಪೊರೇಷನ್ದು ಬೆಲೆಯ ಟಿಕೆಟ್ ದರ ಏರಿಕೆ ಮಾಡಿದ್ದು 4 ವರ್ಷ ಆಯಿತು. ಆಗೆಷ್ಟಿತ್ತು ಬೆಲೆ? ಡೀಸೆಲ್ ಬೆಲೆ ಎಷ್ಟಿತ್ತು? ಆಮೇಲೆ ವೇರ್ ಆ್ಯಂಡ್ ಟೈರ್ ಎಷ್ಟಿತ್ತು? ಸ್ಯಾಲ್ರೀಸ್ ಎಷ್ಟಿತ್ತು?
ಅಲ್ವಾ, ಹೇಳಿ ನೀವು ಹೇಳಿ. ಅಂದ್ರೆ ಈಗೇನ ಪ್ರಸ್ತಾಪ ನಮ್ಗೆ ಸರ್ಕಾರನ ಹಣ ನಾವು ತಪ್ಪು ಮಾಡೋದಿಲ್ಲಪ್ಪ. ಒಂದ್ ನಿಮಿಷ ಹೇಳಿ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ತಪ್ಪು ಮಾಡಕ್ ಹೋಗಲ್ಲ. ಕಾಂಗ್ರೆಸ್ ಒಂದ್ ನಿಮಿಷ ಹೇಳಿ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ತಪ್ಪು ಮಾಡಲ್ಲ. ಕಾಂಗ್ರೆಸ್ ಯಾವತ್ತೂ ಜನರ ಪರ, ಬಿಜೆಪಿ ಇರ್ತಾರ ನಾವು ಈ ನಕಲಿ ಮಾತುಗಳು ಎಲ್ಲ ಮಾತಾಡೋದಿಲ್ಲ.